ಈ ಜನರೇಷನ್ ಬದಲಾದಂಗೆ ಜನರು ಬದಲಾಗ್ತಿದ್ದಾರೆ, ಟೆಕ್ನಾಲಜಿಗಳು ಬದಲಾದಂಗೆ ಟೆಕ್ನಿಕ್ಗಳು ಬದಲಾಗ್ತಿದ್ದಾವೆ. ಎಲ್ಲವೂ ಪಾಸ್ಟ್ 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 ಆಗಿ ನಡೆಯುತ್ತಿದೆ. ಇಂಥ ಪಾಸ್ಟ್ ಪ್ರಪಂಚದಲ್ಲಿ ಎಲ್ಲವೂ ಇವತ್ತು ಆನ್ಲೈನ್ ದುನಿಯಾ ಆಗ್ಬಿಟ್ಟಿದೆ. ವಸ್ತುಗಳು ಮಾತ್ರ ಅಲ್ಲ ರೀ, ಲೈಫ್ ಪಾರ್ಟ್ನರ್ ಸಹ ಸೋಷಿಯಲ್ ಮೀಡಿಯಾದಲ್ಲಿರೋ ಎಲ್ಲ ಆ್ಯಪ್ಗಳು ಆವರಿಸ್ಕೊಂಡಿವೆ. ಯಾವುದೋ ಅಂದ ಚಂದಕ್ಕೆ ಮರಳಾಗಿ ಆರ್ಡ್ರ್ ಮಾಡೋದು ತುಂಬ ಈಸಿ. ನಾವೇನೋ ಆರ್ಡ್ರ್ ಮಾಡಿರ್ತೀವಿ, ಆದರೆ ಅದು ಬಂದ ಮೇಲೆ ತಾನೇ ಗೊತ್ತಾಗೋದು. ಹಾಗೆ ಈ ಆನ್ಲೈನಲ್ಲಿ ಕನೆಕ್ಟ್ ಆದವರು ಆಫ್ಲೈನಲ್ಲಿ ಮೀಟ್ ಆದಾಗ ಏನಾಗುತ್ತೆ ಅಂತ ನೀವೇ ನೋಡಿ. ಹಲೋ, ಹಾಂ ಕಣೆ, 3 ತಿಂಗಳಿಂದ ಚಾಟಿಂಗ್ ಮಾಡ್ತಿದ್ದೆ. ಇವತ್ತು ಮೀಟ್ ಮಾಡೋ ಟೈಮ್ ಬಂದಿದೆ, ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅನಿಸುತ್ತೆ. ಅದಕ್ಕೂ ಮನೇಲಿ ಮದುವೆ ಆಗು ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಹೀರೋ ಬೇಬಿ, ಮತ್ತೆ 1 ನಿಮಿಷ ಕಾಲ್ ಮಾಡ್ತೀನಿ. ಹಲೋ, ಎಲ್ಲಿದ್ದೀರಾ? ಓ, ನನ್ನ ಕಣ್ಮುಂದೆನೇ ಪಾಸ್ ಆಗಿಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಡೌ ಮಾಡ್ತಾ ಇದ್ದಾನೆ. ಅಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದಾನ, ಅಮ್ಮನ ಮಾಡ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದಾನ, ನೋಡಬೇಕು. ಬರ್ಲಿ ಮಾಡ್ತೀನಿ. ಹೇಗಿದ್ದೀರಾ ಅಮ್ಮ? ಅದು ಡೌ ಮಾಡಿ ಸಾಕು. ನಾನು ಈ ಸುಂದ್ರಿ ನೋಡಕ್ಕ ಇಲ್ಲಿವರೆಗೂ ಕಾಯ್ಕೊಂಡಿದ್ದು, ನಾನೇನೇನೋ ಕನ್ಸ್ಕೊಂಡಿದ್ನಲ್ಲಪ್ಪ. ನಿಮ್ಮ ಹುಡುಗರು ಬುದ್ಧಿ ತೋರಿಸ್ಬಿಟ್ರಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫೋಟೋ ಎಡಿಟ್ ಮಾಡ್ಬಿಟ್ಟು ಒಳ್ಳೆ ಸಾಂಗ್ ಹಾಕ್ಬಿಟ್ಟು ರೈಟ್ ಅಲ್ಲಿ ಹೋಗೋದ್ರನ್ನ ರಾಂಗ್ ರೂಟಿ ಕಳಿಸ್ಬಿಡ್ತೀರಾ ನೀವು. ರಾಂಗ್ ನಂಬರ್ ಬಂದ್ರು ರೈಟ್ ನಂಬರ್ ಮಾಡ್ಕೊಂಡು ವೈಟ್ ಪೇಪರ್ ಮೇಲೆ ಇಂಚಲ್ಲಿ ಪೇಜ್ ತುಂಬ್ಸೋರು ನೀವು. ಲೈ, ನೀವೇನ್ ಕಮ್ಮಿನಾ? ನೀವು ಡುಮ್ಮಿ ಇದ್ರು ನಮ್ಮ ಹುಡುಗರನ್ನ ಡಮ್ಮಿ ಮಾಡಿ ನಮ್ಮ ಮಕ್ಕಳಿಗೆ ಮಮ್ಮಿ ಆಗೋ ತರ ಡೌ ಮಾಡಿ ನಮ್ಮ ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಪ್ಲಸ್ ಇಂದ ಮೈನಸ್ ಮಾಡ್ತೀರಾ. ನೀವುಗಳೇನ್ ಸಾಚನ ಬ್ಯಾಕ್ ನಲ್ಲಿ ಬೇಜನ್ ಬ್ರೇಕಪ್ ಇದ್ರು ಸಿಂಗಲ್ ಅಂತ ಪೊಂಗಲ್ ತಿನ್ಸಿ ಮಿಂಗಲ್ ಆಗೋ ಚೆಂಗ್ಲ ಹುಡುಗರು ನೀವು. ನೀವು ಕಮಿಟ್ ಆಗಿ ವಾಮಿಟ್ ಆಗಿದ್ರು ಡೇಟಿಂಗ್ ಮೀಟಿಂಗ್ ಶಾಪಿಂಗ್ ಅಂತ ಇನ್ನೊಬ್ಬ ಜೊತೆ ಸುತ್ತಾಡಲ್ವಾ ನೀವು? ನೀವುಗಳೊಂದು ಖಾಲಿ ಗ್ರೌಂಡ್ ಸಿಕ್ಕರ ಸಾಕು, ಕಪ್ ಕೆಲಕ್ಕಾಗದೆ ಹೋದ್ರು 2020 ಮ್ಯಾಚ್ ಆಡಕ್ ಪ್ಲಾನ್ ಮಾಡಿ ಈ ಸಲ ಕಪ್ ನಮ್ದೆ ಅಂತೀರಾ. ಟೆಪ್ ಕಿರಕ್ಕಾಗಲ್ವಾ? ಲೈ, ಇವಾಗ ಏನೇ ಬ್ರೇಕಪ್. ನನ್ನ ಫ್ರೆಂಡ್ ಹೇಳ್ದ ಈ ಆಫ್ಲೈನ್ ಸಂಬಂಧಗಳೇ ಉಳಿಯಲ್ಲ, ಆನ್ಲೈನ್ ಸಂಬಂಧ ಉಳಿಯುತ್ತಾ ಅಂತ. ಹಲೋ ಮಗ, ಕೊಟ್ಲು ಕಣ ಕೈಗೆ ಚಿಪ್ಪು. ಹಲೋ, ಆನ್ಲೈನ್ ಸೆಲೆಕ್ಷನ್ ತಪ್ಪು, ಸಿಕ್ತಾನೆ ಅವನ ಬೆಪ್ಪು. ಅದಕ್ಕೆ ರೀ ಹೇಳೋದು, ಲೈಫ್ ಅಂದ್ರೆ ಒಂದು ದಿನಕ್ಕೆ ಬಳಸೋ ತರಕಾರಿನೇ ಚೆನ್ನಾಗಿದೆಯಾ ಇಲ್ಲೋ ಅಂತ ಸೆಲೆಕ್ಷನ್ ಮಾಡಿ ತಗೋತೀವಿ. ಇನ್ನು ಜೀವನ ಪೂರ್ತಿ ಜೊತೆಗೆ ಬಾಳೋರನ್ನ ಎಲ್ಲೋ ದೂರದಲ್ಲಿ ಇಟ್ಕೊಂಡು ಯಾವುದಕ್ಕೂ ಮರಳಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಎಲೆಕ್ಷನ್ ಕಣ್ಮುಚ್ಕೊಂಡು ಓಟ್ ಹಾಕೋದು ಎರಡೂ ಒಂದೇ.